ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರದ ಕುರಿತಂತೆ ಅಲ್ಲಿನ ಪೊಲೀಸರಿಂದ ನಡೆಯುತ್ತಿರುವ ತನಿಖೆ ಜಡತ್ವದಿಂದ ಕೂಡಿದೆ ಎಂದು ಸುಪ್ರೀಂ ಕೋರ್ಟ್ ಇಂದು ಹೇಳಿದೆ. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಂದು ಹೇಳುವ ಮೂಲಕ ಕೇಂದ್ರ ಮತ್ತು ಮಣಿಪುರ ಸರ್ಕಾರಗಳಿಗೆ ಮಾತಿನ ಚಾಟಿ ಏಟು ನೀಡಿದೆ. ಪ್ರಕರಣಗಳ ಆರಂಭಿಕ ಮಾಹಿತಿ ಅವಲೋಕಿಸಿದಾಗ ತನಿಖೆ ತೀರಾ ನಿಧಾನವಾಗಿದೆ ಎಂಬುದು ಹೊರನೋಟಕ್ಕೆ ತಿಳಿದು ಬರುತ್ತದೆ. ಘಟನೆ ನಡೆದ ನಂತರ ಎಫ್ಐಆರ್ ದಾಖಲಾಗುವಲ್ಲಿ ಸಾಕಷ್ಟು ವಿಳಂಬ ಹಾಗೂ ಸಾಕ್ಷಿಗಳ ಹೇಳಿಕೆಗಳ ದಾಖಲಾತಿಯಲ್ಲಿಯೂ ಕೂಡ ಕರ್ತವ್ಯ ಲೋಪವಾಗಿದೆ. ಅದರ ಜೊತೆಗೆ ಕೆಲವೇ ಕೆಲ ಮಂದಿಯನ್ನು ಮಾತ್ರ ಬಂಧಿಸಲಾಗಿದೆ ಎಂದು ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ಮಣಿಪುರ ಡಿಜಿಪಿ ಅವರು ಶುಕ್ರವಾರ 2 ಗಂಟೆಗೆ ಹಾಜರಾಗಿ ನ್ಯಾಯಾಲಯದ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಮಣಿಪುರದ ಹಿಂಸಾಚಾರದ ಕುರಿತು ದಾಖಲಾದ ಹಲವು ಅರ್ಜಿಗಳು ಹಾಗೂ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತೆಯರ ಅರ್ಜಿಗಳ ವಿಚಾರಣೆಯನ್ನು ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ ಹಾಗೂ ಮನೋಜ್ ಮಿಶ್ರಾ ಅವರ ಪೀಠ ನಡೆಸುತ್ತಿದೆ.